ಈ ಪ್ರಪಂಚದಲ್ಲಿ ಮನುಷ್ಯ ಭೂಮಿನ ಅಗದು ಗೆಡ್ಡೆಗಿನಿಸ್ ಕೀಳ್ತಾ ಇದ್ನಲ್ಲ ಆಗ ಬಡತನ ಇರಲಿಲ್ಲವಂತೆ ಬಡತನ ಯಾವಾಗ ಬಂತು ಅಂದ್ರೆ ಭೂಮಿನ ಅಗದು ಚಿನ್ನ ತೆಗೆಯೋಕೆ ಶುರು ಮಾಡಿದ್ನಲ್ಲ ಅಲ್ಲಿ ಬಡತನ ಶುರು ಆಯ್ತು ಅದ್ರಿಂದ ಬಡತನ ಲೇಟ್ ಆಗಿ ಬಂದಿದ್ದು ಬಡತನ ಅನ್ನೋದು ಇರಲಿಲ್ಲ ಇಲ್ಲಿ ಇಲ್ಲಿ ಬಡತನವೂ ಇರಲಿಲ್ಲ ಯಾಕಂದ್ರೆ ಬಡತನ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ತುಂಬ ಜನ ನಮ್ಮ ಹಳ್ಳಿನಲ್ಲಿ ನಾನು ಹೇಳಿದ್ನಲ್ಲ ಬಾಗಿಲು ಎಳ್ಕೊಂಡು ಜಮೀನು ಕೆಲಸಕ್ಕೆ ಹೋಗ್ಬಿಡೋದು ಕೂಲಿ ಕೆಲಸಕ್ಕೆ ಹೋಗ್ಬಿಡೋದು ಬಾಗಿಲು ಎಳ್ಕೊಳ್ಳೋದು ಅಷ್ಟೇ ಬೀಗಾಕು ಬೋಲ್ಟ್ ಹಾಕು ಎಷ್ಟು ಇಲ್ಲ ನಾವು ಬೋಲ್ಟ್ ಹಾಕ್ಬಿಟ್ಟು ಜಗ್ಗೋದು 1 ಕಿಲೋಮೀಟರ್ ಹೋಗ್ಬಿಟ್ಟು ಹಾಕದ್ನ ಬೋಲ್ಟು ತಿರ್ಗಾ ಹೆಂಡತಿ ಜಗಳ ನೀವು ಹಾಕಿಲ್ಲ ಅಂತ ಕಾಣಿಸ್ತದೆ ನೀವು ಯಾವಾಗಲೂ ಹಿಂಗೆ ತಿರ್ಗಾ ವಾಪಸ್ ಕಾರ್ ತಿರ್ಗಿಸ್ಕೊಂಡು ಬಾ ಎಳೆದು 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 ನೋಡು ಆಮೇಲೆ ನಾನು ಸಲ ಎಳಿಬೇಕಾಗಿತ್ತು ಅಂತ ಹೇಳ್ತಿ ಇವೆಲ್ಲ ಪ್ರಾಬ್ಲಮ್ ಇರಲಿಲ್ಲ ಅವ್ರಿಗೆ ಆ ಥರದ ಸಂತೃಪ್ತವಾದ ಬದುಕದು ನಾನು ಅದನ್ನೆಲ್ಲ ಸಮರ್ಥಿಸ್ತಿಲ್ಲ ಅದನ್ನು ವೈಭವೀಕರಿಸ್ತಿರಲಿಲ್ಲ ವೈಭವೀಕರಿಸ್ತಾ ಇಲ್ಲ ನಿಮಗೆ ಅದು ಭಾಳ ಗ್ರೇಟ್ ನಾವು ಈ ಬಡತನವೇ ಸರಿ ಅಂತ ನಾನು ಹೇಳ್ತಿಲ್ಲ ಹಂಗಲ್ಲ ಈ ಕಾಲದ ಮೌಲ್ಯಗಳು ಬೇರೆ ಈ ಕಾಲದ ಮಕ್ಕಳಿಗೆ ನಾನು ಹೇಳೋ ಮಾತನ್ನು ಹೇಳಿದರೆ ಅವರಿಗೆಲ್ಲ ಫೂಲಿಶ್ನೆಸ್ ಅಂತ ಅನಿಸುತ್ತೆ ಆದರೆ ಆ ಬದುಕಿನ ಸೌಂದರ್ಯವನ್ನು ನೋಡಿದ್ರು ನಾನು ಈ ಬದುಕನ್ನೇ ನಾನು ಧಿಕ್ಕರಿಸಿಲ್ಲ ಈ ಬದುಕು ಬೇಡ ಅಂತಂದಿಲ್ಲ ಇದನ್ನು ನಾನು ಎಂಜಾಯ್ ಮಾಡ್ತಿದ್ದೀನಿ ಆದರೆ ಇದರಲ್ಲೂ ಇಲ್ಲದೆ ಅದರಲ್ಲೂ ಇಲ್ಲದೆ ಮುಂದೆ ಬರೋದು ಇದೆಯಲ್ಲ ಬದುಕು ಅದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ ಭ್ರಮೆಯಲ್ಲಿ ಇದ್ದುಕೊಂಡು ಬದುಕೋರು ಇರ್ತಾರಲ್ಲ ಅವ್ರಿಗೆ ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ ಅವ್ರಿಗೆ ಹೇಳ್ತಿದ್ದೀನಿ ಬರೋ ದಿನಗಳಲ್ಲಿ ಸುಖ ಆಗಿರುತ್ತೆ ಅಂತ ಅನ್ಕೊಂಡು ಅವತ್ತು ಸುಖ ಆಗಿರಲ್ಲ ನಾಳೆ ಸುಖ ಇರುತ್ತೆ ಅಂತ ಅನ್ಕೊತಾರೆ ಬರ್ತೇನೆ ಆದ್ರಿಂದ ಸುಖ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ನಾನು ಆ ದೃಷ್ಟಿಯಿಂದ ಹ್ಯಾಪಿಯಾಗಿದ್ದು ನಮ್ಮ ಹಳ್ಳಿ ಆ ಥರದ್ದು ಆಮೇಲೆ ಇಡೀ ಹಳ್ಳಿ ಒಂದು ಕುಟುಂಬ ಯಾರದೋ ಒಂದು ಮನೇಲಿ ಮದುವೆ ಆಗುತ್ತೆ ಸೌದೆ ಒಡೆಯೋಕೆ ಜನ ಬರೋರು ಅಕ್ಕಪಕ್ಕದ ಮನೆಯಿಂದ ಚಪ್ರ ಹಾಕೋಕ್ಕೆ ಯಾರೋ ಬರೋರು ಅಕ್ಕಿ ಮಾಡೋಕ್ಕೆ ಹೆಂಗಸರೆಲ್ಲ ಬರೋರು ಭತ್ತ ಕುಟ್ಟೋಕ್ಕೆ ಹೆಂಗಸರೆಲ್ಲ ಬರೋರು ಎಲ್ಲ ಹಪ್ಪಳ ಮಾಡೋಕ್ಕೆ ಹೆಂಗಸರು ಬರೋರು ಹಪ್ಪಳ ಮಾಡೋದಕ್ಕೆ ಅಕ್ಕಪಕ್ಕದ ಮನೆ ಹೆಂಗಸರು ಬಂದು ಒಂದು 25 ಜನ ಹೆಂಗಸರು ಕೂತ್ಕೊಂಡು ಮಾತು 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 ಹಾಡು ಮಾತು ಈಗ ಇದೆಲ್ಲದರ ಮಧ್ಯೆ ದುಡ್ಡು ಬಂದ್ಬಿಟ್ಟಿದೆ ದುಡ್ಡಿದೆ ಬಿಸಾಕ್ತೀನಿ ಬಿಡು ಯಾವ ನನ್ನ ಮಗನೂ ಬೇಕಾಗಿಲ್ಲ ಆವಾಗೆಲ್ಲ ಏನಾಗೋದು ಯಾರಾದರೂ ಒಬ್ಬ ನಮ್ಮ ದಾಯಾದಿ ನಮ್ಮ ಅಣ್ಣತಮ್ಮ ಅವನನ್ನು ಏನಾದರೂ ಮಾತಾಡುವಾಗ ಅದೇ ಬೇಡ ಹೋಗು ನೀನು ಅಂತ ಅನ್ನಕ್ಕೆ ನಾಲ್ಗೆ ಕಚ್ಕೊಬಿಡೋರು ಅಲ್ಲಿ ತನಕ ಅನ್ನೋದು ಬೇಡ ಯಾಕೆಂದ್ರೆ ಬೇಕಾಯ್ತಾನ ಅವನು ಅಂತ ಈಗ ಧೈರ್ಯವಾಗಿ ಬೇಡ ಹೋಗು ನೀನು ಅಂತಾರೆ ಯಾಕೆಂದ್ರೆ ದುಡ್ಡಿದೆಯಲ್ಲ ನಮ್ಮ ಹತ್ರ ಮಾಡಿಸ್ಕೋತೀವಿ ದುಡ್ಡು ಬಿಸಾಕರು ಬರ್ತಾನೆ ದುಡ್ಡು ಬಿಸಾಕರು ಯಾವನೋ ಚಪ್ರ ಹಾಕ್ತಾನೆ ಯಾವನೋ ಛತ್ರ ಕೊಡ್ತಾನೆ ಯಾವನೋ ಅಡುಗೆ ಮಾಡ್ತಾನೆ ಈಗ ಮದುವೆ ಮನೆಯಲ್ಲಿ ಹೊರಗಡೆ ಹಲ್ಕಿಸಿ ಹಾಕೋ ದುಡ್ಡು ಕೊಟ್ಟರೆ ಜನ ಇದಾರಲ್ವ ನಾವು ನಮಸ್ಕಾರ ಅನ್ಬೇಕಾಗಿಲ್ಲ ನಮಸ್ಕಾರ ಅನ್ನೋಕ್ಕೂ ದುಡ್ಡು ಕೊಟ್ಟರೆ ಜನ ಬರ್ತಾರೆ ಈ ಈ ದರಿದ್ರಾವಸ್ಥೆಗೆ ಬಂದಿದ್ದೀವಿ ನಾವು ಇದನ್ನು ಚಂದ ಅಂತ ಅನ್ಕೊಬಿಟ್ರೆ ನನಗೆ ಅವ್ರ ಜೊತೆ ಏನು ಐ ಹ್ಯಾವ್ ನೋ ಡೈಲಾಗ್ ವಿತ್ ದೆಮ್ ದುಡ್ಡು ಕೊಟ್ಟು ನಮ್ಮ ಮದುವೆ ಮನೆಯಲ್ಲಿ ನಮ್ಮ ಮನೆ ಯಾರೋ ರಿಸೀವ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಯಾರನ್ನ ಹೊರಗಡೆ ನಿಲ್ಲಿಸ್ತೀವಲ್ಲ ಏನು ಚಂದ ಇದು ನಾವಲ್ವಾ ಸಂತೋಷವಾಗಿ ಅವ್ರನ್ನ ಕರಿಬೇಕಾಗಿರೋದು ಹಾಂ ಅದರಿಂದ ಇಡೀ ಊರು ಭಾಗವಹಿಸೋದು